अरण्य सफारी समीपदिंद प्राणी पक्षिगळन्नु वीक्षिसलु स्वच्छंद परिसरदल्ली विहार माडलु उत्तर कर्नाटकद हेब्बागिलु हावेरी जिल्लेय राणेबेन्नूरु होरवलयदल्लिरुव कृष्णमृग अभयारण्यक्के हेच्चिन प्रवासिगरु आगमिसुत्तिद्दारे। ई कुरितु ओंदु वरदि हावेरी जिल्लेय राणेबेन्नूरु होरवलयदल्लिरुव कृष्णमृग अभयारण्यक्के भेटी नीडुव प्रवासिगरिगे अरण्य इलाखे सफारी कैगोळ्ळलु ओंदु सुसज्जितवाद वाहनद व्यवस्थे कल्पिसिदे। ई अभयारण्यदल्लि सुमारु 30 वर्षगळ हिंदे गट इंडियन बस्टर्ड पक्षिगळिद्दवु। नीलगिरि मरगळिंदागि अवुगळु इल्लिंद कण्मरेयागिवे। कृष्णमृग अभयारण्य प्रदेश हुल्लुगावलिनिंद कूडि समतट्टाद भूमि होंदिद्दु ನೈಸರ್ಗಿಕವಾಗಿ ಬೆಳೆದ ಕಾಚು ಕಗ್ಗಲಿ ಆನೆಗೊಬ್ಬಳಿ ಬಳ್ಳಾರಿ ಜಾಲಿಮರ ಚುಜ್ಜಲು ಬಾರಿ ದಿಡಿಲು ಮುಂತಾದ ಮರಗಳನ್ನು ಕಾಣಬಹುದಾಗಿದೆ। 1970ರ ದಶಕದಲ್ಲಿ ಬೆಳೆಸಿದ ನೀಲಗಿರಿ ಜವರಕುಜಾಲಿ ಕಮರ ಹೊಂಗೆ ಇತ್ಯಾದಿ ಮರಗಳನ್ನು ಈ ಅರಣ್ಯ ಪ್ರದೇಶ ಹೊಂದಿದೆ। ಕೃಷ್ಣಮೃಗ ಅಭಯಾರಣ್ಯದಲ್ಲಿ ಸದ್ಯ ಸುಮಾರು 12,000 ಕೃಷ್ಣಮೃಗಗಳಿದ್ದು ಚಿರತೆ ನರಿ ನವಿಲು ಕೌಜುಗ ಮುಳ್ಳುಹಂದಿ ಮುಂತಾದ ಪ್ರಾಣಿಗಳಿವೆ। ಅಕ್ಟೋಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳ ಅವಧಿ ಅಭಯಾರಣ್ಯದಲ್ಲಿ ಕೃಷ್ಣಮೃಗಗಳು ಹಾಗೂ ಇತರೆ ಪ್ರಾಣಿಗಳನ್ನು ನೋಡಲು ಸಕಾಲವಾಗಿದ್ದು ಅರಣ್ಯ ಇಲಾಖೆ ಸಫಾರಿ ಸೌಲಭ್ಯ ಕಲ್ಪಿಸಿದೆ। ಸಫಾರಿ ವಾಹನದೊಂದಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತಾರೆ। ದೂರದರ್ಶನದೊಂದಿಗೆ ವನ್ಯಜೀವಿ ಛಾಯಾಗ್ರಾಹಕ ಮಾಲತೇಶ ಅಂಗೂರ ಇತ್ತೀಚಿನ ದಿನಗಳಲ್ಲಿ ಕೃಷ್ಣಮೃಗ ಕಣ್ಮರೆಯಾಗುತ್ತಿದ್ದು ಅರಣ್ಯ ಇಲಾಖೆ ಅವುಗಳಿಗೆ ರಕ್ಷಣೆ ಒದಗಿಸಿ ಸಾರ್ವಜನಿಕರಿಗೆ ಪ್ರಾಣಿಗಳ ಕುರಿತು ತಿಳಿದುಕೊಳ್ಳುವ ಅವಕಾಶ ಕಲ್ಪಿಸಿದೆ ಎಂದರು। ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಅಪರೂಪವಾದಂತ ಕೃಷ್ಣಮೃಗ ಅಭಯಾರಣ್ಯ ಬಹಳ ಅದ್ಭುತವಾದಂತ ಒಂದು ಪ್ರಕೃತಿ ಸೌಂದರ್ಯದ ತಾಣದಲ್ಲಿ ನಿರ್ಮಾಣವಾಗಿದೆ। ಕೃಷ್ಣಮೃಗಗಳ ವೀಕ್ಷಣೆಗೆ ಬರುವಂತ ಪ್ರವಾಸಿಗರು ಇರಬಹುದು ಅಲ್ಲಿಂದ ಪರಿಸರ ಪ್ರೇಮಿಗಳು ಇರಬಹುದು ಅವರನ್ನು ಕಾಳಜಿಯಿಂದ ಕರ್ಕೊಂಡು ಹೋಗಿ ಕೃಷ್ಣಮೃಗಗಳನ್ನು ಹತ್ತಿರದಿಂದ ವೀಕ್ಷಿಸುವ ಮೂಲಕ ಕೃಷ್ಣಮೃಗಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ। ಸ್ಥಳೀಯ ಈಶ್ವರ ಹಾವನೂರ ಕೃಷ್ಣಮೃಗ ಅಭಯಾರಣ್ಯ ಸಾಕಷ್ಟು ಅಭಿವೃದ್ಧಿಯಾಗಿದ್ದು ಹಲವಾರು ಸೌಲಭ್ಯ ಕಲ್ಪಿಸಿರುವುದು ಪ್ರವಾಸಿಗರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು। ಇಲ್ಲೇ ಸಮೀಪದಲ್ಲೇ ಇದ್ದರು ಸಹಿತ ನಾನು ಈ ಅಭಯಾರಣ್ಯ ನೋಡಿದ್ದು ಕಡಿಮೆ ಆಗಿತ್ತು। ಬಹಳ ವರ್ಷ ಬಹಳ ಹಿಂದೆ ನೋಡಿದ್ದೆ, ಈಗ ಮತ್ತೆ ಬಂದಿದ್ದೇನೆ। ಖರೆ ನನಗೆ ಸಂತೋಷ ಆಗಿದೆ, ಬಹಳ ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಚಲೋ ಡೆವಲಪ್ ಮಾಡ್ತಾ ಇದ್ದಾರೆ। ನಮಗೆ ಹೆಮ್ಮೆ, ರಾಣೆಬೆನ್ನೂರಿನಲ್ಲಿ ಕೃಷ್ಣಮೃಗ ಅಭಯಾರಣ್ಯ ಐತೆ ಅನ್ನೋದು ನಮಗೆ ಹೆಮ್ಮೆ। ಎಸಿಎಫ್ ಸತೀಶ್ ಪೂಜಾರಿ 1974ರಲ್ಲಿ ಕೃಷ್ಣಮೃಗ ಅಭಯಾರಣ್ಯ ಘೋಷಣೆಯಾಗಿದ್ದು ಕೃಷ್ಣಮೃಗಗಳ ಸಂಖ್ಯೆ ಹೆಚ್ಚಾಗಿದೆ। ಹಿಂದೆ ಗಣತಿ ಮಾಡಿದಾಗ 7,044 ಕೃಷ್ಣಮೃಗಗಳಿದ್ದವು, ಈಗ ಅಂದಾಜು 1,000ವರೆಗೆ ಕೃಷ್ಣಮೃಗಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಮಾಹಿತಿ ನೀಡಿದರು। ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯಕ್ಕೆ 2/10/2024 ವನ್ಯಜೀವಿ ಸಪ್ತಾಹದಂದು ಈ ಸಫಾರಿ ವಾಹನವನ್ನು ಉದ್ಘಾಟನೆ ಮಾಡಿದ್ದೀವಿ। ಇಲ್ಲಿ ಆ್ಯಕ್ಚುಲಿ ಈ ಅಭಯಾರಣ್ಯವನ್ನು 1974 ಇಸ್ವಿಯಲ್ಲಿ ಅಭಯಾರಣ್ಯ ಅಂತ ಘೋಷಣೆ ಆಗಿದೆ। 2017 ಇಸ್ವಿಯಲ್ಲಿ ನಾವು ಗಣತಿ ಮಾಡಿದಾಗ ಸುಮಾರು 7,044 ಕೃಷ್ಣಮೃಗ ಇದ್ವು, ಇವತ್ತಿಗೆ ಅಂದಾಜು 12,000ವರೆಗೂ ಇನ್ಕ್ರೀಸ್ ಆಗಿದೆ। ಈ ಒಂದು ಹ್ಯಾಬಿಟೇಟ್ ಇಂಪ್ರೂವ್ಮೆಂಟ್ ಮಾಡಿದ್ರಿಂದ ಪ್ರವಾಸಿಗರಿಗೆ ಕೃಷ್ಣಮೃಗ ನೋಡಲು ಭಾಳ ಖುಷಿ ಆಗ್ತಾ ಇದೆ। ಪ್ರವಾಸಿ ಲಕ್ಷ್ಮೀ ವನಕೇರಿ ಬಹಳ ವರ್ಷಗಳ ನಂತರ ಕುಟುಂಬದೊಂದಿಗೆ ಕೃಷ್ಣಮೃಗ ಅಭಯಾರಣ್ಯಕ್ಕೆ ಆಗಮಿಸಿರುವುದು ಸಂತಸ ತಂದಿದೆ। ಅರಣ್ಯ ಇಲಾಖೆಯ ಈ ಸಫಾರಿ ಸೌಲಭ್ಯ ಪ್ರಾಣಿ ಪಕ್ಷಿಗಳನ್ನು ಹತ್ತಿರದಿಂದ ನೋಡಲು ಪ್ರವಾಸಿಗರಿಗೆ ಸಹಾಯವಾಗಿದೆ ಎಂದು ಹೇಳಿದರು। ಅಭಯಾರಣ್ಯಕ್ಕೆ ನಾನು 2004ರಲ್ಲಿ ಬಂದಿದ್ದೆ ನನ್ನ ಫ್ರೆಂಡ್ಸ್ ಜೊತೆಗೆ। ಅವಾಗ ಬಂದಾಗ ನಾವೇ ನಮ್ದು ಲೋಕಲ್ ನಮ್ದು ವೆಹಿಕಲ್ ತೊಗೊಂಬಂದಿದ್ವಿ, ಅವಾಗ ನೋಡಲಿಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ। ಈಗ ಸಫಾರಿ ಇಂಟ್ರೊಡ್ಯೂಸ್ ಮಾಡಿ ನಮಗೆ ಎಲ್ಲ ಕಡೆಯಿಂದನೂ ವ್ಯೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಖುಷಿ ಆಯಿತು। ಈ ಸರಿ ಮಕ್ಕಳಿಗೆಲ್ಲ ಕರ್ಕೊಂಬಂದು ನಾವು ನೋಡಿದ್ದು ಅಂದರೆ ಗ್ರೂಪ್ಪಾಗಿ ಜಿಂಕೆ ಕೃಷ್ಣಮೃಗಗಳು ಕಂಡ್ವು, ಮತ್ತು ನವಿಲುಗಳು ಬೇರೆ ಪ್ರಾಣಿಗಳೆಲ್ಲ ನೋಡ್ಲಿಕ್ಕೆ ಸಿಕ್ತು ನಮಗೆ, ಖುಷಿ ಆಯಿತು ಎಲ್ಲ ಮಕ್ಕಳ ಜೊತೆಗೆ ನಾನು ಬಂದು ನೋಡಿದ್ದು। ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯದಲ್ಲಿ
ಪ್ರಕೃತಿ ಸೌಂದರ್ಯ ಸವಿಯಲು ಆಗಮಿಸುತ್ತಿರುವ ಪ್ರವಾಸಿಗರು ಅಲ್ಲಿನ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ.